ओम शांति, ओम शांति, ओम शांति, ओम। दिल कहता अब तो बार बार मेरा बाबा, मेरा बाबा। दिल कहता अब तो बार बार मेरा बाबा, मेरा बाबा। दिल कहता अब तो बार बार। सांसों का कहता तार तार मेरा बाबा, मेरा बाबा। दिल कहता अब तो बार बार। जाने ये कैसा जादू है, ये शब्द बड़ा सुस्वादु है। जिससे छलकता मधुरस है, ये बड़ा सरस है, सब रस है। कुछ है तो यही संसार सार मेरा बाबा, मेरा बाबा। दिल कहता अब तो बार बार मेरा बाबा, मेरा बाबा। दिल कहता अब तो बार बार। ಓಂ ಶಾಂತಿ. ಮುರಳಿ ದಿನಾಂಕ 23/10/2024. ಬಾಪ್ ಕಹತೆ ಹೇ ಮೀಠೆ ಬಚ್ಚೆ, ತುಮಾರಿ ಯಾತ್ರಾ ಬುದ್ಧಿ ಕಿ ಹೈ, ಇಸೆ ಹಿ ರೂಹಾನಿ ಯಾತ್ರಾ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಯಾತ್ರೆ ಬುದ್ಧಿಯದಾಗಿದೆ. ಈ ಬುದ್ಧಿಯ ಯಾತ್ರೆ, ಇದಕ್ಕೆ ಆತ್ಮಿಕ ಯಾತ್ರೆ ಅಂತ ಹೇಳಲಾಗುತ್ತದೆ. ತುಮ್ ಅಪ್ನೆ ಕೋ ಆತ್ಮ ಸಮಸ್ತೆ ಹೋ ಶರೀರ್ ನಹಿ. ನೀವು ತಮ್ಮನ್ನು ಆತ್ಮ ತಿಳಿದುಕೊಳ್ಳುತ್ತೀರಿ, ಶರೀರ ಅಲ್ಲ. ಶರೀರ್ ಸಮಶ್ನ ಅರ್ಥಾತ್ ಉಲ್ಟಾ ಲಟಕನ. ಅದಕ್ಕೆ ಶರೀರವೆಂದು ತಿಳಿಯೋದು ಅಂತಂದರೆ ಉಲ್ಟಾ ಆಗೋದು. ಆತ್ಮ ಯಾತ್ರೆ ಬುದ್ಧಿಯದಾಗಿದೆ, ಇದಕ್ಕೆ ಆತ್ಮಿಕ ಯಾತ್ರೆ ಅಂತ ಹೇಳಲಾಗ್ತದೆ. ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ತೀರಿ, ಶರೀರ ಅಲ್ಲ.
ಶರೀರ ತಿಳ್ಕೊಳ್ಳೋದು ಅರ್ಥಾತ್ ಉಲ್ಟಾ ಆಗಿರೋದಾಗಿದೆ. ಪ್ರಶ್ನೆ, ಮಾಯಾಕೆ ಪಾಂಪ್ ಮೇ ಮನುಷ್ಯಂಕು ಕೌನ್ಸಿ ಇಜ್ಜತ್ ಮಿಲ್ತಿ ಹೇ? ಮಾಯೆಯ ಪಾಂಪಿನಲ್ಲಿ ಮನುಷ್ಯರಿಗೆ ಯಾವ ಮರ್ಯಾದೆ ಸಿಗುತ್ತಾ ಇದೆ? ಉತ್ತರ, ಆಸುರಿ ಇಜ್ಜತ್, ಆಸುರಿ ಮರ್ಯಾದೆ. ಮನುಷ್ಯ ಕಿಸಿ ಕೋ ಭಿ ಆಜ್ ಥೋಡಿ ಇಜ್ಜತ್ ದೇತೆ, ಕಲ್ ಉಸ್ಕಿ ಬೇಜ್ಜತಿ ಕರ್ತೆ ಹೇ, ಗಾಲಿಯಾ ದೇತೆ ಹೇ. ಮನುಷ್ಯರು ಯಾರಿಗಾದರೂ ಸ್ವಲ್ಪ ಮರ್ಯಾದೆಯನ್ನು ಕೊಡುತ್ತಾರೆ, ಸ್ವಲ್ಪ ಮರ್ಯಾದೆ ಕೊಡುತ್ತಾರೆ ಇವತ್ತು, ನಾಳೆ ಅವರಿಗೇ ಅಮರ್ಯಾದೆ ಮಾಡುತ್ತಾರೆ, ಬೈಗಳನ್ನು ಕೊಡುತ್ತಾರೆ. ತು ಮಾಯಾನೆ ಸಬ್ಕಿ ಬೇಜ್ಜತಿ ಕಿ ಹೇ, ಪತ್ತಿತ್ ಬನಾದಿಯ ಹೇ. ಅದಕ್ಕೆ ಮಾಯೆ ಎಲ್ಲರನ್ನು ಸಹ ಮರ್ಯಾದೆ, ಎಲ್ಲರ ಮರ್ಯಾದೆಯನ್ನು ತೆಗೆದು ಹಾಕಿದೆ, ಪತಿತರನ್ನಾಗಿ ಮಾಡಿಬಿಟ್ಟಿದೆ. ಬಾಬ್ ಆಯೆ ಹೇ, ಹಾಗಾಗಿ ಬಾಬಾ ಬಂದಿದ್ದಾರೆ ತುಮೆ ದೈವಿ ಇಜ್ಜತ್ವಾಲ ಬನಾನೆ, ದೈವಿ ಮರ್ಯಾದೆ ಉಳ್ಳವಂಥವರನ್ನಾಗಿ ಮಾಡಲು ಬಾಬಾ ಬಂದಿದ್ದಾರೆ. ಓಂ ಶಾಂತಿ. ರೂಹಾನಿ ಬಾಪ್ ರೂಹೋ ಸೆ ಪೂಚ್ತೆ ಹೇ, ಕಹಾ ಬೇಟೆ ಹೋ? ತುಮ್ ಕಹೆಂಗೆ ವಿಶ್ವ ಕಿ ರೂಹಾನಿ ಯೂನಿವರ್ಸಿಟಿ ಮೇ. ರೂಹಾನಿ ಅಕ್ಷರ ತೋ ಲೋಕ್ ಜಾನ್ತೆ ನಹಿ, ವಿಶ್ವವಿದ್ಯಾಲಯ ತೋ ದುನಿಯಾ ಮೇ ಅನೇಕ ಹೇ. ಅದಕ್ಕೆ ಬಾಬಾ ಕೇಳ್ತಾರೆ ನಾವು ಮಕ್ಕಳ ಜೊತೆ, ಆತ್ಮಗಳ ಜೊತೆ ಅಲ್ವಾ, ಎಲ್ಲಿ ಕುಂತಿದ್ದೀರಿ? ನಾವು ಹೇಳ್ತೇವೆ ವಿಶ್ವದ ಆತ್ಮಿಕವಾದ ಯೂನಿವರ್ಸಿಟಿಯಲ್ಲಿ. ಆತ್ಮಿಕ ಎನ್ನುವಂಥ ಮಾತು ಜನ ತಿಳಿದುಕೊಂಡಿಲ್ಲ. ವಿಶ್ವವಿದ್ಯಾಲಯ ಅನ್ನುವಂತಹ ಭಾವಿಸ್ರೆ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ಅನೇಕ ಇದೆ. ಯಹೆ ಸಾರೇ ವಿಶ್ವಮೇ ಏಕ್ ಹಿ ವಿಶ್ವವಿದ್ಯಾಲಯ, ಏಕ್ ಹಿ ಪಡಾನೆ ವಾಲ ಹೇ. ಕ್ಯಾ ಪಡಾತೆ ಹೇ? ರೂಹಾನಿ ನಾಲೆಜ್. ತೋ ಯಹೆ ಸ್ಪಿರಿಚುವಲ್ ವಿದ್ಯಾಲಯ ಅರ್ಥಾತ್ ರೂಹಾನಿ ಪಾಠಶಾಲ, ಸ್ಪಿರಿಚುವಲ್ ಅರ್ಥಾತ್ ರೂಹಾನಿ ನಾಲೆಜ್ ಪಡಾನೆ ವಾಲ ಕೌನ್ ಹೇ? ಯಹ ಭಿ ತುಮ್ ಬಚ್ಚೆ ಹಿ ಅಭಿ ಜಾನ್ತಿ ಹೋ. ಅದಕ್ಕೆ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ಅನೇಕ ಇದೆ, ಇದು ಇಡೀ ವಿಶ್ವದಲ್ಲಿ ಒಂದೇ ಆತ್ಮಿಕ ವಿದ್ಯಾಲಯ, ಒಬ್ಬನೇ ಓದಿಸ್ತಾ ಇರುವಂಥವನು. ಏನು ಓದಿಸ್ತಾರೆ ಬಾಬಾ? ಆತ್ಮಿಕ ಜ್ಞಾನ. ಹಾಗಾಗಿ ಇದು ಇರೋದೇ ಆತ್ಮಿಕ ಪಾಠಶಾಲೆ. ಆತ್ಮಿಕ ಜ್ಞಾನವನ್ನು ಓದಿಸ್ತಾ ಇರುವಂಥವರು ಯಾರು ಅನ್ನೋದನ್ನು ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ. ರೂಹಾನಿ ಬಾಪಿ ರೂಹಾನಿ ನಾಲೆಜ್ ಪಡಾತೆ ಹೇ, ಇಸ್ಲಿಯೆ ಉನ್ಕೋ ಟೀಚರ್ ಭಿ ಕಹತೆ ಹೇ, ಸ್ಪಿರಿಚುವಲ್ ಫಾದರ್ ಪಡಾತೆ ಹೇ. ಆತ್ಮಿಕ ತಂದೆ ಆತ್ಮಿಕ ಜ್ಞಾನ ಓದಿಸ್ತಾರೆ, ಅದಕ್ಕೋಸ್ಕರ ಟೀಚರ್ ಅಂತ ಹೇಳಲಾಗ್ತದೆ. ಆತ್ಮಿಕ ತಂದೆ ಓದಿಸ್ತಿದ್ದಾರೆ, ಅಚ್ಚಾ ಫಿರ್ ಕ್ಯಾ ಹೋಗಾ? ಹಾಗಾದರೆ ಒಳ್ಳೆಯದು, ಏನಾಗ್ತೀರಿ? ತುಂಬ ಚಾಂತಿ ಹೋ. ಇಸ್ ರೂಹಾನಿ ನಾಲೆಜ್ ಸೆ ಹಮ್ ಅಪ್ನ ಆದಿ ಸನಾತನ್ ದೇವಿ ದೇವತಾ ಧರ್ಮ ಸ್ಥಾಪನ್ ಕರ್ತೆ ಹೇ. ನಾವು ಮಕ್ಕಳಿಗೆ ಗೊತ್ತು, ಈ ಆತ್ಮಿಕ ಜ್ಞಾನದಿಂದ ನಾವು ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ. ಏಕ ಧರ್ಮಕ್ಕೆ ಸ್ಥಾಪನ, ಬಾಕಿ ಜೋ ಇತ್ನೇ ಸಬ್ ಧರ್ಮ ಹೇ ಉನ್ಕ ವಿನಾಶ್ ಹೋ ಜಾಯೇಗ. ಒಂದೇ ಧರ್ಮದ ಸ್ಥಾಪನೆ, ಬಾಕಿ ಇಷ್ಟೆಲ್ಲ ಅನೇಕ ಯಾವ ಧರ್ಮಗಳಿದ್ದವೆಯೋ ಅದರದೆಲ್ಲ ವಿನಾಶ ಆಗಿಬಿಡ್ತದೆ. ಈ ಸ್ಪಿರಿಚುವಲ್ ನಾಲೆಜ್ ಕಾ ಸಬ್ ಧರ್ಮೋ ಸೆ ಕ್ಯಾ ತ್ಯಾಲುಕ್ ಹೇ? ಯಹ ಭಿ ತುಮ್ ಅಬ್ ಜಾನ್ತಿ ಹೋ. ಈ ಆತ್ಮಿಕ ಜ್ಞಾನದ ಜೊತೆ ಉಳಿದ ಎಲ್ಲ ಧರ್ಮದವರದ್ದು ಏನು ಸಂಬಂಧವಿದೆ ಅದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಏಕ ಧರ್ಮಕ್ಕೆ ಸ್ಥಾಪನಾ ಇಸ್ ರೂಹಾನಿ ನಾಲೆಜ್ ಸೆ ಹೋತಿ ಹೇ. ಒಂದೇ ಧರ್ಮದ ಸ್ಥಾಪನೆ ಈ ಆತ್ಮಿಕ ಜ್ಞಾನದಿಂದ ಆಗುತ್ತದೆ. ಎ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲಿಕ್ ಥೇನಾ, ಉನ್ಕೂ ಕಹೆಂಗೆ ರೂಹಾನಿ ದುನಿಯಾ? ಅದಕ್ಕೆ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಿದ್ದರು, ಅದಕ್ಕೆ ಹೇಳಲಾಗ್ತದೆ ಆತ್ಮಿಕ ಜಗತ್ತು. ಈ ಸ್ಪಿರಿಚುವಲ್ ನಾಲೆಜ್ ಸೆ ತುಮ್ ರಾಜ್ಯಕ್ಕೆ ಸಿಕ್ತೆ ಹೋ, ರಾಜ್ಯ ಸ್ಥಾಪನ ಹೊತ್ತಿ ಹೇ. ಈ ಆತ್ಮಿಕ ಜ್ಞಾನದಿಂದಲೇ ನಾವು ರಾಜ್ಯೋಗ ಕಲಿತಿದ್ದೇವೆ, ರಾಜ್ಯದ ಸ್ಥಾಪನೆ ಆಗ್ತಾ ಇದೆ. ಅಚ್ಚಾ ಫಿರ್ ಅವ್ರ ಧರ್ಮೋ ಸೆ ಕ್ಯಾ ತಾಲೂಕ್ ಹೇ? ಹಾಗಾದರೆ ಒಳ್ಳೆಯದು, ಅನ್ಯ ಧರ್ಮದವರ ಜೊತೆ ಏನು ಸಂಬಂಧ? ಅವ್ರ ಸಭಿ ಧರ್ಮ ವಿನಾಶ್ ಕೋ ಪಾಯಂಗೆ, ಕ್ಯೂಂಕಿ ತುಮ್ ಪಾವನ್ ಬಂತೆ ಹೋ,
तो तुमको नई दुनिया चाहिए। ಅದಕ್ಕೆ ರಾಜ್ಯದ ಸ್ಥಾಪನೆ ಆಯಿತು, ಅನ್ಯ ಎಲ್ಲ ಧರ್ಮಗಳ ವಿನಾಶವಾಗ್ತದೆ. ಯಾಕೆಂತಂದರೆ ಬಾಬಾ ಹೇಳ್ತಾರೆ, ನೀವು ಪಾವನರಾದ್ರಿ ಅಂದರೆ ನಿಮಗಾಗಿ ಹೊಸ ಜಗತ್ತು ಬೇಕು. ತೊ ಇತ್ನೆ ಸಬ್ ಅನೇಕ ಧರ್ಮ ಖತಮ್ ಹೋ ಜಾತೆ ಹೇ, ಏಕ ಧರ್ಮ ರಹೇಗಾ, ಉಸ್ಕೋ ಕಹಾ ಜಾತಾ ಹೈ ವಿಶ್ವ ಮೇ ಶಾಂತಿ ಕಾ ರಾಜ್ಯ. ಹಾಗಾಗಿ ಇಷ್ಟೆಲ್ಲ ಅನೇಕ ಧರ್ಮಗಳು ವಿನಾಶವಾಗ್ತದೆ, ಕೇವಲ ಒಂದೇ ಧರ್ಮ ಉಳಿದುಕೊಳ್ಳುತ್ತದೆ. ಅದಕ್ಕೆ ಹೇಳಲಾಗ್ತದೆ ವಿಶ್ವದಲ್ಲಿ ಶಾಂತಿಯ ರಾಜ್ಯ, ಅಭಿ ಹೈ ಪತಿತ್ ಅಶಾಂತಿ ಕಾ ರಾಜ್ಯ, ಫಿರ್ ಹೋಗಾ ಪಾವನ ಶಾಂತಿ ಕಾ ರಾಜ್ಯ. ಈಗ ಇರೋದು ಪತಿತ ಅಶಾಂತಿಯ ರಾಜ್ಯ, ಮತ್ತೆ ಆಗೋದು ಪಾವನ ಶಾಂತಿಯ ರಾಜ್ಯ. ಅಭಿ ತೋ ಅನೇಕ ಧರ್ಮ ಹೇ, ಕಿತ್ನಿ ಅಶಾಂತಿ ಹೇ, ಸ ಪತಿತ್ ಹಿ ಪತಿತ್ ಹೇ. ಈಗಂತೂ ಅನೇಕ ಧರ್ಮಗಳು ಎಷ್ಟೊಂದು ಅಶಾಂತಿ ಇದೆ. ಎಲ್ಲರೂ ಪತಿತರೇ ಪತಿತರಾಗಿದ್ದಾರೆ, ರಾವಣ ರಾಜ್ಯವಾಗಿದೆ. ಆ ಬಚ್ಚೆ ಜಾನ್ತೆ ಹೇ, ಪಾಂಚ್ ವಿಕಾರೋಂಕು ಜರೂರ್ ಛೋಡ್ನಾ ಹೇ, ಯಾ ಸಾಥ್ ಮೇ ನಹಿ ಲೇ ಜಾನೆ ಹೇ. ನಾವು ಮಕ್ಕಳಿಗೆ ಗೊತ್ತು, ಅವಶ್ಯವಾಗಿ ಪಂಚವಿಕಾರಗಳನ್ನು ಬಿಡಬೇಕು. ಯಾವುದನ್ನು ಸಹ ಜೊತೆಯಲ್ಲಿ ತಗೊಂಡು ಹೋಗುವ ಹಾಗಿಲ್ಲ. ಆತ್ಮ ಅಚ್ಚೇವ ಬೂರೆ ಸಂಸ್ಕಾರ ಲೇ ಜಾತಿ ಹೇನಾ, ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ಸಂಸ್ಕಾರ ತಗೊಂಡು ಹೋಗೋದು ಆತ್ಮ. ಆ ಬಾಪ್ ತುಂಬ ಬಚ್ಚೋಂಕು ಪವಿತ್ರ ಬನನೆ ಕಿ ಬಾತ್ ಬತ್ತಾತೆ ಹೇ ಬಾಬಾ. ನಾವು ಮಕ್ಕಳಿಗೆ ಪವಿತ್ರ ಆಗುವಂತಹ ಮಾತನ್ನು ಹೇಳ್ತಾರೆ. ಉಸ್ ಪಾವನ್ ದುನಿಯಾ ಮೇ ಕೋಯಿ ಬಿ ದುಃಖ ಹೊತ್ತಾ ನಹಿ, ಆ ಪಾವನ ಜಗತ್ತಿನಲ್ಲಿ ಯಾವುದೇ ದುಃಖ ಇರುವುದಿಲ್ಲ. ಯಾ ಸ್ಪಿರಿಚುವಲ್ ನಾಲೆಜ್ ಪಡಾನಿ ವಾಲ ಕೌನ್ ಹೇ, ಈ ಆತ್ಮಿಕ ಜ್ಞಾನ ಓದಿಸುತ್ತಿರುವಂಥವ್ರು ಯಾರು? ಆತ್ಮಿಕ ತಂದೆ. ತೋ ಸಭಿ ಆತ್ಮಾಂಕಾ ಬಾಪ್ ಸ್ಪಿರಿಚುವಲ್ ಫಾದರ್ ಕ್ಯಾ ಪಡಾಂಗೆ, ಸರ್ವ ಆತ್ಮರುಗಳಿಗೂ ತಂದೆ. ಹಾಗಾದರೆ ಏನು ಓದಿಸ್ತಾರೆ? ಸ್ಪಿರಿಚುವಲ್ ನಾಲೆಜ್. ಇಸ್ಮೇ ಕೋಯಿ ಬಿ ಕಿತಾಬ್ ಆದಿ ಕಿ ದರ್ಕಾರ ನಹಿ, ಆತ್ಮಿಕ ಜ್ಞಾನವನ್ನೇ ಓದಿಸ್ತಾ ಇದ್ದಾರೆ. ಇದರ ಯಾವುದೇ ಪುಸ್ತಕ ಆದಿಯ ಅವಶ್ಯಕತೆ ಇಲ್ಲ. ಸಿರ್ಫ್ ಅಪ್ನೆ ಕೋ ಆತ್ಮ ಸಮಚ್ ಬಾಪ್ ಕೋ ಯಾದ ಕರ್ನಾ ಹೇ, ಪಾವನ್ ಬನ್ನಾ ಹೇ. ಕೇವಲ ತಮ್ಮನ್ನು ಆತ್ಮ ತಿಳಿದು ತಂದೆಯ ನೆನಪು ಮಾಡಬೇಕು ಮತ್ತು ಪಾವನಾಗಬೇಕು. ಬಾಪ್ಕೋ ಯಾದ ಕರ್ತೆ ಕರ್ತೆ ಅಂತಮತಿ ಸೋಗತಿ ಹೋಚಾಗಿ, ಯಹ ಯಾದಕಿ ಯಾತ್ರ. ತಂದೆಯ ನೆನಪು ಮಾಡ್ತಾ ಮಾಡ್ತಾ ಅಂತ್ಯಮತಿ ಸೋಗತಿಯಾಗೋದು, ಇದುವೇ ನೆನಪಿನ ಯಾತ್ರೆಯಾಗಿದೆ. ಯಾತ್ರಾ ಅಕ್ಷರ್ ಬಹುತ್ ಅಚ್ಚಾ ಹೇ, ವಹ ಜಿಸ್ಮಾನಿ ಯಾತ್ರಾಯೇ, ಯಹ ರೂಹಾನಿ. ಉಸ್ಮೆ ತೋ ಪೈದಲ್ ಜಾನಾ ಪಡ್ತಾ ಹೇ, ಹಾಥ್ ಪಾಂವ್ ಚಲಾತೆ ಹೇ, ಇಸ್ಮೇ ಕುಚ್ಚ ನಹೀ ಸಿರ್ಫ್ ಯಾದ ಕರ್ನಾ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾತ್ರೆ ಎನ್ನುವಂಥ ಮಾತು ಭಾಳ ಚೆನ್ನಾಗಿದೆ. ಅದಕ್ಕೆ ಬಾಬಾ ನೆನಪು ಮಾಡ್ತಾ ಮಾಡ್ತಾ ಅಂತ್ಯಮತಿ ಸೋಗತಿಯಾಗ್ತದೆ. ಅದು ಶಾರೀರಿಕ ಯಾತ್ರೆ, ಇದು ಆತ್ಮಿಕ ಯಾತ್ರೆ. ಅಲ್ಲಿ ಬಾಬತಿಸ್ತಾ ಇದ್ದರೆ ಕಾಲಿನಿಂದ ನಡೆಯಬೇಕಾಗ್ತದೆ, ಕೈ ಕಾಲುಗಳನ್ನು ಓಡಿಸಬೇಕಾಗ್ತದೆ. ಇಲ್ಲಿ ಏನೂ ಇಲ್ಲ, ಕೇವಲ ನೆನಪು ಮಾಡಿದರೆ ಸಾಕು. ಬಲ್ ಕಹಾ ಬಿ ಘೂಮೋ ಫೀರೋ ಊಟೋ ಬೈಟೋ ಅಪ್ನೆ ಕೋ ಆತ್ಮ ಸಮಚ್ ಬಾಪ್ ಕೋ ಯಾದಿಕರು, ಬಲೆ ಎಲ್ಲಾದರೂ ತಿರುಗಾಡಿರಿ, ಕುತ್ಕೊಳ್ಳಿ, ಹೇಳಿ, ತಮ್ಮನ ಆತ್ಮ ತಿಳಿದು ತಂದೆಯ ನೆನಪು ಮಾಡಿ. ಡಿಫಿಕಲ್ಟ್ ಬಾತ್ ನಹಿ ಹೇ, ಸಿರ್ಫ್ ಯಾದ ಕರ್ನಾ ಹೇ. ಯಹ ತೋ ರಿಯಲ್ಟಿ ಹೇನಾ, ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ, ಕೇವಲ ನೆನಪು ಮಾಡಬೇಕು, ಇದು ಸತ್ಯವಾಗಿದೆ. ಹಾಗೆ ತುಮ್ ಉಲ್ಟೆ ಚಲ್ ರಹೇ ಥೆ, ಅಪ್ನೆ ಕೋ ಆತ್ಮಕ್ಕೆ ಬದಲೇ ಶರೀರ್ ಸಮಸ್ನ, ಇಸ್ಕೋ ಕಹ ಜಾತ ಹೈ ಉಲ್ಟಾ ಲಟಕ್ನ. ಮೊದಲು ನೀವು ಉಲ್ಟಾ ನಡೀತಾ ಇದ್ರಿ, ತಮ್ಮನ ಆತ್ಮದ ಬದಲು ಶರೀರ ಅಂತ ತಿಳ್ಕೊಳ್ಳೋದು ಇದು ಉಲ್ಟಾ ಆಗೋದಾಗಿದೆ. ಅಪ್ನೆ ಕೋ ಆತ್ಮ ಸಮಸ್ನ ಯಹೆ ಸುಲ್ಟಾ, ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳೋದು ಇದು ಸುಲ್ಟಾ ಆಗಿದೆ. ಅಲ್ಲ ಜಬ್ ಆತೆ ಹೇ ತಬ್ ಆಕರ್ ಪಾವನ್ ಬನಾತೆ ಹೇ, ಅಲ್ಲ ತಂದೆ ಯಾವಾಗ ಬರುತ್ತಾರೆಯೋ ಆಗ ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ. ಅಲ್ಲಾ ಕಿ ಪಾವನ್ ದುನಿಯಾ ಹೇ, ರಾವಣ್ ಕಿ ಪತಿ ದುನಿಯಾ ಹೇ. ಅಲ್ಲ ಪಾವನ ಜಗತ್ತಿದೆ ರಾವಣನದು, ಅಲ್ಲ ಅಂದು ಪಾವನ ಜಗತ್ತಾರೆ ರಾವಣನದು ಪತಿತ ಜಗತ್ತಾಗಿದೆ. ತೋ ದೇಹ ಅಭಿಮಾನ್ ಮೇ ಸಭಿ ಉಲ್ಟೆ ಹೋಗಯ ಹೇ, ದೇಹದ ಅಭಿಮಾನದಲ್ಲಿ ಎಲ್ಲರೂ ಉಲ್ಟಾಗಿ ಬಿಟ್ಟಿದ್ದಾರೆ. ಅಬ್ ಏಕಿ ಬಾರ್ ದೇಹಿ ಅಭಿಮಾನಿ ಬನನಾ ಹೇ, ಈಗ ಒಂದೇ ಬಾರಿ ದೇಹಿ ಅಭಿಮಾನಿ ಆಗಬೇಕು. ತೋ ತುಮ್ ಅಲ್ಲಾಕೆ ಬಚ್ಚೆ ಹೋ, ಅಲ್ಲಾಹ ಹೂ ನಹಿ ಕಹೆಂಗೆ, ನಾವು ಅಲ್ಲಾನ ಮಕ್ಕಳು, ನಾನೇ ಅಲ್ಲ ಅಂತ ಎಂದಿಗೂ ಹೇಳುವುದಿಲ್ಲ. ಅಂಗುಲಿ ಸೇ ಅಮಿತ್ ಶಾ ಊಪರ್ ಕಿ ತರಫ್ ಇಶಾರಾ ಕರ್ತೆ ಹೇ,
तो सिद्ध होता है अल्लाह वह है बेरलिनिंदा यावागलू मेल के तोरिसुत्तारे अंदरे सिद्ध आगतदे अल्लाह अल्ली इरुत्तारे तो यहाँ जरूर दूसरी चीज है हम उस अल्लाह बाप का बच्चा हूँ हम भाई भाई हूँ अल्लाह हूँ कहने से फिर उल्टा हो जाएगा कि हम सब बाप है अधिके बाप हेल्ता इधर है अल्लाह अल्वा मेल कड़े तोरस्तर अंतर बाप तिस्ता इधर ना अल्लान मक्कलु नावेल परस्पर भाई भाई नाने अल्लाह अंत अब उल्टा आगदे अल्लाह नम्म तंदे आगिद्दारे परंतु नहीं बाप एक है उनको याद करना है नाने अल्लाह अंतंद्रे एल्लरू कूड अल्लाह आगे बिड्तारे तंदे आगे बिड्तारे आदरे इल्ल तंदे ओबने आ तंदेन नेनपु माडबेकु अल्लाह एवर प्योर है अल्लाह खुद बैठ पढ़ाते हैं अल्लाह सदा पवित्रवागिद्दारे स्वयं कुंतु नमगे ओदिसुत्तारे थोड़ी बात में मनुष्य कितना मुंचते है स्वल्प मातिनले मनुष्यरु एष्टोंदु गोंदलक्के ओळगागुत्तारे शिवजयंती भी मनाते है शिवजयंतियन्नु सह आचरणे माडुत्तारे श्री कृष्ण है स्वर्ग का पहला राजकुमार यह बेहद का बाप इनको राज्य भाग्य देते हैं श्री कृष्ण स्वर्गद मोदल राजकुमार बेहदिन तंदे ईग राज्य भाग्यवन कोडुत्तिद्दारे बाप जो नई दुनिया स्वर्ग स्थापन करते हैं उसमें श्री कृष्ण नंबर वन प्रिंस है तंदे याव होस जगत्तु ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದರೂ ಅದರಲ್ಲಿ ಶ್ರೀಕೃಷ್ಣ ನಂಬರ್ ಒನ್ ರಾಜಕುಮಾರ ತೊ ಬಾಬ ಬಚ್ಚೊಂಕು ಪಾವನ್ ಬನ್ನಿಕ್ಕೆ ಯುಕ್ತಿ ಬೇಟ್ ಬತ್ತಾತೆ ಹೇ ಬಾಬಾ ಮಕ್ಕಳಿಗೆ ಪಾವನಾಗುವಂತಹ ಯುಕ್ತಿಯನ್ನು ಕುಂತು ತಿಳಿಸ್ತಾರೆ ಬಚ್ಚಿ ಜಾನ್ತೆ ಹೇ ಸ್ವರ್ಗ ಜಿಸ್ಕೋ ವೈಕುಂಠ ವಿಷ್ಣುಪುರಿ ಕಹತೆ ಹೇ ವ ಪಾಸ್ಟ್ ಹೋಗಯಾ ಹೇ ಫಿರ್ ಫ್ಯೂಚರ್ ಹೋಗಾ ಚಕ್ರ ಫಿರ್ತಾ ರಹತಾ ಹೇ ನಾವು ಮಕ್ಕಳಿಗೆ ಗೊತ್ತು ಸ್ವರ್ಗ ಯಾವುದನ್ನು ವೈಕುಂಠ ಶ್ರೀ ವಿಷ್ಣುಪುರಿ ಅಂತ ಹೇಳಲಾಗ್ತದೆ ಅದು ಕಳೆದು ಹೋಗಿದೆ ಮತ್ತೆ ಭವಿಷ್ಯದಲ್ಲಿ ಬರ್ತದೆ ಚಕ್ರ ತಿರುಗ್ತಾ ಇರ್ತದೆ ತೊ ಯ ಜ್ಞಾನ ಅಭಿ ತುಂಬ ಬಚ್ಚೊಂಕೊ ಮಿಲ್ತಾ ಹೇ ಯ ಧಾರಣ ಕರ್ ಫಿರ್ ಕರಾನ ಹೇ ಈ ಜ್ಞಾನ ಈಗ ನಾವು ಮಕ್ಕಳಿಗೆ ಸಿಗ್ತದೆ ಇದನ್ನು ಧಾರಣೆ ಮಾಡಿಕೊಂಡು ಮತ್ತೆ ಮಾಡಿಸಬೇಕು ಹರ್ ಎಕ್ಕೊ ಟೀಚರ್ ಬನ್ನ ಹೇ ಬಾಬ ಹೇಳ್ತಾರೆ ಪ್ರತಿಯೊಬ್ಬರು ಟೀಚರ್ ಆಗಬೇಕು ಏಸೆ ಬಿನ್ಹಿ ಟೀಚರ್ ಬನ್ನೆ ಸೇ ಲಕ್ಷ್ಮೀನಾರಾಯಣ ಬನ್ನೆಂಗೆ ನಹಿ ಟೀಚರ್ ಬನ್ನೆ ಸೇ ತುಮ್ ಪ್ರಜಾ ಬನಾಯಂಗೆ ಜಿತ್ನಾ ಬಹುತೋಂ ಕಾ ಕಲ್ಯಾಣ ಕರೆಂಗೆ ಉತ್ನಾ ಊಂಚ್ ಪದ ಪಾಯಂಗೆ ಸ್ಮೃತಿ ರಹೆಗೆ ಈ ರೀತಿಯೆಲ್ಲ ಟೀಚರ್ ಆಗೋದರಿಂದ ಹಾಂ ನಾವು ಲಕ್ಷ್ಮೀನಾರಾಯಣರಾಗ್ತೇವೆ ಇಲ್ಲ ಟೀಚರ್ ಆಗೋದರಿಂದ ಬಾಬ ಹೇಳ್ತಾ ಇದ್ರೆ ನೀವು ಅನೇಕ ಪ್ರಜೆಗಳನ್ನು ತಯಾರು ಮಾಡ್ತೀರಿ ಅನೇಕರ ಕಲ್ಯಾಣವನ್ನು ಮಾಡಿದ್ದೆ ಆದರೆ ಶ್ರೇಷ್ಠ ಪದವಿ ಪಡ್ಕೊಳ್ತೀರಿ ಸ್ಮೃತಿ ಇರುತ್ತದೆ ತೊ ಬಾಬ್ ಕಹತೆ ಹೇ ಟ್ರೈನ್ ಮೇ ಆತೆ ಹೋ ತೋ ಬಿ ಬ್ಯಾಡ್ಜ್ ಪರ್ ಸಂಚಾವ್ ಆ ಟ್ರೈನ್ನಲ್ಲಿ ಪ್ರಯಾಣ ಮಾಡುತ್ತೀರಿ ಆಗಲೂ ಕೂಡ ಬ್ಯಾಡ್ಜಿನ ಮೂಲಕ ಜ್ಞಾನ ತಿಳಿಸಿಕೊಡಿ ಬಾಬ್ ಪತೀತ್ ಪಾವನ್ ಲಿಬ್ರೇಟರ್ ಹೇ ಪಾವನ್ ಬನಾನೆ ವಾಲಾ ಹೇ ಬಹುತೋಂಕು ಯಾದ್ ಕರ್ನ ಪಡ್ತಾ ಹೇ ಬಾಬಾ ಪತಿತ ಪಾವನ ಪಾವನ ಮಾಡುವಂಥವನು ಜಾನ್ವರ್ ಹಾತಿ ಗೋಡೆ ಆದಿ ಕಚ್ ಮಚ್ಚಕ್ಕೂ ಭಿ ಅವತಾರ ಕಹದೇತೆ ಹೇ ಉನ್ಕೋ ಭಿ ಪುನಃ ಪೂಜತೆ ರಹತೆ ಹೇ ಸಮಸ್ತೆ ಹೇ ಭಗವಾನ್ ಸರ್ವ್ಯಾಪಿ ಅರ್ಥಾತ್ ಸಬ್ ಮೇ ಹೇ ಸಬ್ ಕೋ ಖಿಲಾವ್ ಅದಕ್ಕೆ ಬಾಬಾ ಹೇಳ್ತಾ ಇದ್ದರೆ ಆನೆ ಇರ್ಬೋದು ಕುದುರೆ ಇರ್ಬೋದು ಪ್ರಾಣಿಗಳಿರ್ಬೋದು ಕಸ್ ಅವತಾರ ಮಸ್ ಅವತಾರ ಈ ರೀತಿ ಅನೇಕರನ್ನು ಪೂಜೆ ಮಾಡ್ತಾ ಇರ್ತಾರೆ ತಿಳ್ಕೊಳ್ತಾರೆ ಮನುಷ್ಯರು ಭಗವಂತ ಸರ್ವ್ಯಾಪಿಯಾಗಿದ್ದಾರೆ ಎಲ್ಲದರಲ್ಲೂ ಇದ್ದಾರೆ ಎಲ್ಲರಿಗೂ ಕೂಡ ಎಲ್ಲರಿಗೂ ತಿನ್ನಿಸ್ರಿ ಅಚ್ಚ ಹಾಗಾದರೆ ಬಾಬಾ ಹೇಳ್ತಾರೆ ಕಣ ಕಣಮೆ ಭಗವಾನ್ ಕಹತೆ ಹೇ ಫಿರ್ ಉನ್ಕೋ ಕೇಸೆ ಖಿಲಾಯಂಗೆ ಹಾಗಾದರೆ ಎಲ್ಲವೂ ಕೂಡ ಭಗವಂತ ಕಣ ಕಣದಲ್ಲಿ ಕೂಡ ಭಗವಂತ ಇದ್ದಾರೆ ಸರ್ವ್ಯಾಪಿಯಾಗಿದ್ದೆ ಆದರೆ ಹೆಂಗೆ ತಿನ್ನಿಸೋದು ಭಗವಂತನಿಗೆ ಬಿಲ್ಕುಲಿ ಸಮಜ್ ಸೆ ಜೈಸೆ ಬಾಹರ್ ಹೇ ಸಂಪೂರ್ಣವಾಗಿ ಬಾಬಾ ಹೇಳ್ತಾರೆ ಸಂಪೂರ್ಣವಾಗಿ ತಿಳುವಳಿಕೆಯಿಂದ ಹೊರಗಡೆ ಇದ್ದಾರೆ ಅಚ್ಚ ತೋ ಲಕ್ಷ್ಮೀನಾರಾಯಣ ಆದಿ ದೇವಿ ದೇವತಾಯಿ ಥೋಡೇ ಕಾಮ್ ಕರೆಂಗೆ ಅದಕ್ಕೆ ಲಕ್ಷ್ಮೀನಾರಾಯಣರು ದೇವಿ ದೇವತೆಗಳು ಈ ರೀತಿ ಇಂಥ ಕೆಲಸವನ್ನು ಮಾಡುತ್ತಾರಾ ಇಲ್ಲ ಚಿಂಟಿಯೊಂಕೋ ಅನ್ನದೆಂಗೆ ಫಲಾನೆಕೋ ಅನ್ನದೆಂಗೆ ತೋ ಬಾಪ್ ಸಂಚಾತೆ ಹೇ
तुम हो रिलीजो पॉलिटिकल, तुम जानते हो हम धर्म स्थापन कर रहे हैं। अदे बाब हेल्ता इवेगू अन्न को मतंदू कूड़ा प्राणिगू अन्न को अदर नहीं धार्मिक राजकारणीदी निम्हे गु नावी धर्म स्थापन राज्य स्थापन करने के लिए मिलिट्री रहती है, परंतु तुम हो गुप्त राज्य स्थापन आगे मिलिट्री इतने आर नहीं मकली गुप्तवी तुम्हारी है स्पिरिचुअल यूनिवर्सिटी। सारी दुनिया के जो भी मनुष्य मात्र है सब इन धर्मों से निकल अपने घर जाएंगे। अदे बाबा आत्मिक यूनिवर्सिटी इडी जगत यनुष्यो एलू तम तम धर्मदरबंद तम मने के हमतर आत्मु होगी यह आत्मों के रहने का घर अब आत्मु मन आगे। अभी तुम संगम युग पर पढ़ रहे हो फिर सत्युग में आकर राज्य करेंगे और कोई धर्म नहीं होगा। ईग ना संगम युगदली ओदुत्तिदेवे आनंतर सत्युगदली बंदु राज्य भार माडुत्तेवे अल्लि याव धर्म इरुवुदिल्ल। गीत में भी है ना बाबा आप जो देते हो वह और कोई दे न सके। गीतेली कूड़ा इदे बाबा ನೀವೇನ್ ಕೊಡ್ತಾ ಇದ್ದೀರಿ ಅದು ಬೇರೆ ಯಾರು ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ। ಸಾರಾ ಆಸ್ಮಾನ್ ಸಾರಾ ಹಿ ಧರ್ತಿ ತುಮಾರಿ ರಹತಿ ಹೇ ಬಾಬಾ ಎಷ್ಟು ಕೊಡ್ತಾರೆ ಇಡೀ ಬಾಬಸ್ರೆ ಆಕಾಶ ಭೂಮಿ ಎಲ್ಲೂ ಕೂಡ ಮಕ್ಕಳದ್ದಾಗಿರುತ್ತದೆ। ತು ಸಾರೆ ವಿಶ್ವಕ್ಕೆ ಮಾಲಿಕ್ ತುಂಬಂಚಾತಿ ಹೋ ಇಡೀ ವಿಶ್ವಕ್ಕೇ ನೀವು ಮಕ್ಕಳು ಮಾಲೀಕರಾಗುತ್ತೀರಿ। ಯಹ ಬಿ ಅಭಿ ತುಮ್ ಸಮಸ್ತೆ ಹೋ ನೈ ದುನಿಯಾ ಮೇ ಯಹ ಸಭಿ ಬಾತೆ ಭೂಲ್ ಜಾಯೆಂಗೆ ಎಲ್ಲವನ್ನು ಸಹ ಈಗ ತಿಳ್ಕೊಳ್ತೀರಿ। ಹೊಸ ಜಗತ್ತಿನಲ್ಲಿ ಎಲ್ಲ ಮಾತುಗಳು ಬಾಬಾ ಹೇಳ್ತಾರೆ ಮರ್ತು ಹೋಗ್ತವೆ। इसको कहा जाता है रूहानी स्पिरिचुअल नॉलेज। तुम बच्चों की बुद्धि में है कि हम हर 5000 वर्ष बाद राज्य लेते हैं फिर गंवाते हैं। यह 84 का चक्र फिरता ही रहता है। नाव मक्कल बुद्धियल्लिदे प्रति 5000 ವರ್ಷಗಳ ನಂತರ ರಾಜ್ಯವನ್ನು ತಗೊಳ್ತೇವೆ ಮತ್ತು ಕಳ್ಕೊಳ್ತೇವೆ। ಇದು 84 ಜನ್ಮಗಳ ಚಕ್ರ ತಿರುಗ್ತಾನೆ ಇರ್ತದೆ। ತು ಪಡಾಯಿ ಪಡ್ನಿ ಪಡೆ ತಭಿ ಜಾಸಕ್ಕೆಂಗೇನ ಶಿಕ್ಷಣ ಓದಬೇಕು ಬಾಬ ಹೇಳ್ತಾರೆ ಆಗಲೇ ಹೋಗಲು ಸಾಧ್ಯ ಪಡೆಂಗೆ ನಹಿತು ನೈ ದುನಿಯಾ ಮೇ ಜಾನಿ ಸಕ್ಕೆಂಗೆ ಓದಂಗಿಲ್ಲ ಅಂತಂದರೆ ಹೊಸ ಜಗತ್ತಿನಲ್ಲಿ ಹೋಗಲು ಸಾಧ್ಯ ಇಲ್ಲ। ವಹಾಂ ಕಾ ತೋ ಲಿಮಿಟೆಡ್ ನಂಬರ್ ಹೇ ಅಲ್ಲಿ ಲಿಮಿಟೆಡ್ ನಂಬರ್ ಇದೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ವಹಾಂ ಜಾಕರ್ ಪದ ಪಾಯೆಂಗೆ ಇತ್ನಿ ಸಬ್ ತೋ ಪಡೆಂಗೆ ನಹಿ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಅಲ್ಲಿ ಹೋಗಿ ಪದವಿ ಪಡ್ಕೊಳ್ತೀರಿ। ಎಲ್ಲರೂ ಸಹ ಶಿಕ್ಷಣ ಓದುವುದಿಲ್ಲ ಅಗರ್ ಸಭಿ ಪಡೆ ತೋ ಫಿರ್ ದೂಸ್ರಿ ಜನ್ಮ ಮೇ ರಾಜ್ಯ ಬಿಪಾವೆ। ಒಂದು ವೇಳೆ ಎಲ್ಲರೂ ಓದಿದ್ದೆ ಆದರೆ ಬಾಬತಿಸ್ತಾರೆ ನೆಕ್ಸ್ಟ್ ನಂಬರ್ನಲ್ಲಿ ರಾಜ್ಯವನ್ನು ಸಹ ಪಡ್ಕೊಳ್ತಿದ್ರು। ಪಡ್ನೆ ವಾಲೋಂಕಿ ಲಿಮಿಟ್ ಹೇನಾ ಓದುವಂಥ ಮಕ್ಕಳ ಲಿಮಿಟ್ ಇದೆ। ಸತ್ಯುಕ್ ತ್ರೇತಾಮೆ ಆನೆ ವಾಲೆ ಹಿ ಪಡೆಂಗೆ ತುಮಾರಿ ಪ್ರಜಾ ಬಹುತ್ ಬಂತಿ ರಹತಿ ಹೇ ದೇರಿಸಿ ಆನೆ ವಾಲೆ ಪಾಪ್ ತೋ ಭಸ್ಮ ಕರ್ನ ಸಕೆ। ಸತ್ಯ ತ್ರೇತಾಯುಗದಲ್ಲಿ ಬರುವಂಥವರೇ ಶಿಕ್ಷಣವನ್ನು ಓದುತ್ತಾರೆ। ಅದಕ್ಕೆ ಬಾಬಸ್ರೆ ನಿಮ್ಮ ಪ್ರಜೆಗಳಂತೂ ಅನೇಕರು ತಯಾರಾಗ್ತಾರೆ। ತಡವಾಗಿ ಬರುವಂಥವರು ಅಷ್ಟೊಂದು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು ಆಗುವುದಿಲ್ಲ। ಪಾಪ ಆತ್ಮಾಯಿ ಹೋಗಿ ತೋ ಫಿರ್ ಸಜ್ಜಾಯಿ ಖಾಕರ್ ಬಹುತ್ ಥೋಡಾ ಪದ ಪಾಲೆಂಗೆ ಬೇ ಇಜ್ಜತ್ತಿ ಹೋಗಿ। ಪಾಪಾತ್ಮರುಗಳು ಇದ್ದಿದ್ದೆ ಆದರೆ ಪಾಪ ಉಳ್ಕೊಂಡಿದ್ದೆ ಆದರೆ ಶಿಕ್ಷೆಯನ್ನು ತಿಂದು ಬಹಳ ಕಡಿಮೆ ಪದವಿ ಪಡ್ಕೊಳ್ಬೇಕಾಗ್ತದೆ ಮರ್ಯಾದೆಯಾಗಿ ಬಿಡುತ್ತದೆ। ತೋ ಜೋ ಅಭಿ ಮಾಯಾಕಿ ಬಹುತ್ ಇಜ್ಜತ್ ವಾಲೆ ಹೇ ವಹ ಬೇ ಇಜ್ಜತ್ ಬಂಚಾಯಂಗೆ। ಅದಕ್ಕೆ ಈಗ ಯಾರ ಹತ್ರ ಮಾಯೆಯ ಬಹಳ ಏನು ಮರ್ಯಾದೆ ಇದೆಯೋ ನಾಳೆ ಅವರು ಸಹ ಅಮರ್ಯಾದಿತರಾಗ್ತಾರೆ। ಯಹ ಈಶ್ವರ್ಯ ಇಜ್ಜತ್ ವಹೆ ಅದು ಇದು ಈಶ್ವರ್ಯ ಮರ್ಯಾದೆ ಅದು ಅಸುರಿ ಮರ್ಯಾದೆ ಆಗಿದೆ। ಈಶ್ವರ್ ಅಥವಾ ದೈವಿ ಇಜ್ಜತ್ ಅವ್ರ ಅಸುರಿ ಇಜ್ಜತ್ ಮೇ ರಾತಿನ ಕಾ ಫರ್ಕ್ ಹೇ। ಈಶ್ವರ್ಯ ಮರ್ಯಾದೆ ಮತ್ತು ಅಸುರಿಯ ಮರ್ಯಾದೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸ ಇದೆ। ಹಮ್ ಅಸುರಿ ಇಜ್ಜತ್ ವಾಲೆ ಥೇ ಅಬ್ ಫಿರ್ ದೈವಿ ಇಜ್ಜತ್ ವಾಲೆ ಬಂತೆ ಹೇ। ನಾವು ಅಸುರಿ ಗೌರವ ಮರ್ಯಾದಿತರಿದ್ವಿ ಈಗ ಬಾಬತಿಸ್ತಾ ಇದ್ದರೆ ದೈವಿ ಮರ್ಯಾದಿತರು ಆಗ್ತಿದ್ದೇವೆ। ಅಸುರಿ ಇಜ್ಜತ್ ಸೆ ಬಿಲ್ಕುಲ್ ಬೆಗರ್ ಬಂಚಾತೆ ಹೋ
यह है कांटों की दुनिया तो बेज्जती हुई ना असुरी गौ मर्याद संपूर्ण बेगर आगदी इोदे मुझे जगत अरे अमर्याद आयतलवा फिर इतनी इज्जत वाले बनते हो यथा राजा रानी तथा प्रजा मत अस्ु मर्यादितर आगती राजा रानी एलू कूड़ी मर्यादितर तो बेहद का बाप तुम्हारी इज्जत बहुत ऊंच बनाते हैं तो इतना पुरुषार्थ करना है बेहदीन तंदे नम गौरव अस्ु श्रेष्ठ मातारंदमे अस्ट पुरुषार्थ माडबेकु सब कहते हैं हम अपनी इज्जत ऐसी बनावे अर्थात नर से नारायण नारी से लक्ष्मी बंचावे एलू कूड़ा हेल्तर नम गौरव नाविष्टु श्रेष्ठ मे नरनिंद नारायण नारिंद लक्ष्मी आगे बिड़ते तो इनसे ऊंच इज्जत कोई की है अदिंतलू श्रेष्ठवाद मर्यादे यारदू सह इला कथा भी नरसे नारायण बनने की ही सुनते हैं अमर कथा तिजरी कथा यह एक ही है यह कथा अभी ही तुम सुनते हो कथेन सह नरनिंद नारायण आगुंत कथेन केतर अमर कथे इबू तिजरी कथे इबूल सहित वंदे आगे कथेन ना मकलू केवे तुम्बच्चे विश्व के मालिक थे फिर 84 जन्म लेते नीचे उतरते आए हो फिर पहला नंबर का जन्म होगा नीव मक्कलु विश्वद मालिकरिद्रे 84 जन्म तगोल्ता केळगडे इळिता बंद्रे मत्ते मोदलन नंबर ना जन्म आगोदु पहले नंबर जन्म में तुम बहुत ऊंच पद पाते हो मोदल नंबर नल्ली नीव मक्कलु बहळ श्रेष्ठ पदवी पड़ेकी राम इज्जत वाला बनाते हैं रावण बेइज्जत वाला बना देते हैं राम मर्यादितरन्नागे माड़िद्रे रावण अमर्यादितरन्नागे माड़िबिडुत्ताने तो इस नॉलेज से ही तुम मुक्ति जीवन मुक्ति को पाते हो ई ज्ञानदिंदले नीवु मक्कळु मुक्ति जीवन मुक्तियन्नु पड़ेकी आधा कल्प रावण का नाम नहीं रहता है यह बातें अभी तुम बच्चों की बुद्धि में आती है सो भी नंबर वार अली रावण अर्ध कल्प हेसरीवेल नाव मक्कल बुद्धियल बरता है अदू कूड़ा नंबर वार कल्प कल्प ऐसे ही तुम नंबर वार पुरुषार्थ अनुसार समझदार बरते बनते हो माया गफलत कराती है कल्प कल्प को इे रीति नंबर वार पुरुषार्थ अनुसार ತಿಳುವಳಿಕೆ ಉಳ್ಳವಂಥವರಾಗ್ತೀರಿ ಮಾಯೆ ಮತ್ತೆ ಹುಡುಕಾಟಿಕೆ ತನದಲ್ಲಿ ತರುತ್ತದೆ ತು ಬೇಹದ ಕಾ ಬಾಪ್ ಕೋ ಯಾದ ಕರ್ನಾ ಹಿ ಭೂಲ್ ಜಾತೆ ಹೇ ಬಾ ಬತ್ತಿಸ್ತರ್ ಹುಡುಕಾಟಿಕೆಯಲ್ಲಿ ಬಂದರೆ ಬೇಹದಿನ ತಂದೆಯ ನೆನಪು ಮಾಡೋದನ್ನೇ ಮರೆತು ಹೋಗ್ತೀರಿ ಭಗವಾನ್ ಪಡಾತೆ ಹೇ ವಹ ಹಮಾರ ಟೀಚರ್ ಬನಾ ಹೇ ಫಿರ್ ಭಿ ಅಬ್ಸೆಂಟ್ ರಹತೆ ಹೇ ಪಡ್ತೆ ನಹಿ ಹೇ ಭಗವಂತ ಓದಿಸುತ್ತಿದ್ದಾರೆ ಭಗವಂತನೇ ನಮಗೆ ಶಿಕ್ಷಕ ಆಗಿದ್ದಾರೆ ಆದರೂ ಮಕ್ಕಳು ಅಬ್ಸೆಂಟ್ ಇರ್ತಾರೆ ಶಿಕ್ಷಣ ಕ್ಲಾಸಿಗೆ ಬರೋದಿಲ್ಲ ಮುರಳಿ ಓದೋದಿಲ್ಲ ದರ್ ದರ್ ಧಕ್ಕೆ ಖಾನಿಕಿ ಆದತ್ ಪಡಿ ಹುಯಿ ಹೇ ಬಾಬ ಹೇಳ್ತಾರೆ ಎಲ್ಲ ಕಡೆಗಳಲ್ಲಿ ಕೂಡ ಪೆಟ್ಟು ತಿನ್ನುವಂಥ ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಪಡಾಯಿ ಪರ್ ಜಿನ್ಕಾ ಧ್ಯಾನ್ ನಹಿ ರಹತಾ ಹೇ ತೋ ಉನ್ಕೋ ಫಿರ್ ನೌಕರಿ ಮೇ ಲಗಾ ದೇನಾ ಹೋತಾ ಹೇ ಧೋಬಿ ಆದಿ ಕಾ ಕಾಮ್ ಕರ್ತೆ ಹೇ ಯಾರಿ ಯಾವ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕಡೆ ಗಮನ ಇರಲ್ಲ ಆಗ ಅವರಿಗೆ ಯಾವುದಾದ್ರು ಕೂಡ ನೌಕರಿಯಲ್ಲಿ ಸೇರಿಸ್ಬಿಡ್ತಾರೆ ಯಾವುದೋ ಒಂದು ಅಗಸ ಆದಿಯ ಕೆಲಸವನ್ನು ಮಾಡ್ತಾರೆ ಉಸ್ಮೆ ಪಡಾಯಿಕೆ ಕ್ಯಾ ದರ್ಕಾರ್ ಹೇ ಅದಕ್ಕೆ ಬಾಬಚ್ಚ ಯಾವುದೋ ಅಗಸನ್ನು ಯಾವುದೋ ಒಂದು ಉದ್ಯೋಗ ಮಾಡಿದರೆ ಅದರಲ್ಲಿ ಶಿಕ್ಷಣದೇನು ಅವಶ್ಯಕತೆ ಬೀಳುವುದಿಲ್ಲ ವ್ಯಾಪಾರ ಮೇ ಮನುಷ್ಯ ಮಲ್ಟಿ ಮಿಲಿನರ್ ಬಂಚಾತೆ ಹೇ ನೌಕರಿ ಮೇ ಇತ್ನಾ ನಹಿ ಬನೆಂಗೆ ಉಸ್ಮೆ ತೋ ಫಿಕ್ಸ್ ಪಗಾರ್ ಮಿಲೇಗೆ ಬಾಬಾ ಹೇಳ್ತಾ ಇದ್ದಾರೆ ಇನ್ನು ವ್ಯಾಪಾರ ಸ್ವಯಂ ವ್ಯಾಪಾರ ಮಾಡ್ತಾ ಹೋದರೆ ಮನುಷ್ಯರು ಬಿಸ್ನೆಸ್ನಲ್ಲಿ ಏನಾಗ್ಬೋದು ಮಲ್ಟಿ ಮಿಲಿನಲ್ಲಿ ಕೂಡ ಆಗ್ಬೋದು ಅಷ್ಟು ಪದಮ ಪದಂಪತಿಗಳಾಗ್ಬೋದು ಅದೇ ಒಂದು ಯಾವುದಾದ್ರು ಕೂಡ ಕಂಪನಿಯಲ್ಲಿ ನೌಕರಿ ಮಾಡ್ತಾ ಇದ್ದರೆ ಯಾಕಂದರೆ ಅದರಲ್ಲಿ ಪಗಾರ ಏನಿರ್ತದೆ ಪೇಮೆಂಟ್ ಫಿಕ್ಸ್ ಇರ್ತದೆ तो अब तुम्हारी पढ़ाई है अब बाबेतर आ शिक्षण अली कंपनियली केसबू अथवा स्वतः बिजनेस आदरे ना ओद शिक्षण
ವಿಶ್ವ ಕಿ ಬಾದಶಾಹಿ ಕೇಳಿ ಇದು ವಿಶ್ವದ ಬಾದಶಾಹಿ ಚಕ್ರವರ್ತಿಗಳಾಗಲು ಇರುವಂಥ ಶಿಕ್ಷಣ ಯಾ ಕಹತೆ ಹೇನ ಹಮ್ ಭಾರತವಾಸಿ ಹೇ ಪೀಚೆ ಫಿರ್ ತುಮಕೂ ಕಹೆಂಗೆ ವಿಶ್ವಕ್ಕೆ ಮಾಲಿಕ್ ಇಲ್ಲೇನು ಹೇಳ್ತಾರೆ ನಾವು ಭಾರತದ ಭಾರತವಾಸಿಗಳು ಆನಂತರ ಹೇಳ್ತಾರೆ ವಿಶ್ವದ ಮಾಲೀಕರು तो वहाँ देवी देवता धर्म के सिवाय दूसरा कोई धर्म होता नहीं अली देवी देवता धर्मद बदलु इन्याव धर्म इरोदिल्ल अंत हेळ्तारे बाबा बाप तुमको विश्व का मालिक बनाते हैं तो उनकी मत पर चलना चाहिए बाबा नमन विश्वद मालिक माडुत्तिद्दारे अंतन्मेले आ तंदेय मतदंते नडेयबेकु कोई भी विकार का भूत नहीं होना चाहिए ये भूत बहुत खराब है यावदे विकारद भूतगळु इरबारदु ई भूत बहळ केट्टदागिदे कामी की हेल्थ बिगड़ती रहती है ताकत कम हो जाती है कामीगळ आरोग्य ಕೆಡ್ತಾ ಹೋಗ್ತದೆ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ತು ಇಸ್ ಕಾಮ್ ವಿಕಾರನೆ ತುಮಾರಿ ತಾಕತ್ ಬಿಲ್ಕುಲ್ ಖತಮ್ ಕರ್ದಿ ಹೈ ನತೀಜಾ ಯಹ ಹುವಾ ಆಯು ಕಮ್ ಹೋತಿ ಗೈ ಭೋಗಿ ಬಂದ್ ಪಡೆ ಹೋ ಬಾಬ ಹೇಳ್ತಾ ಇದ್ದರೆ ಈ ಕಾಮ ವಿಕಾರ ಅಲ್ವಾ ಇದು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಿಬಿಟ್ಟಿದೆ ಅದಕ್ಕೆ ಹೇಳ್ತಾರೆ ಬಾಬ ಸ್ಥಿತಿ ಏನಾಯ್ತು ಅಂತಂದರೆ ಆಯುಷ್ಯ ಕಡಿಮೆ ಆಯಿತು ಭೋಗಿಗಳಾಗಿಬಿಟ್ರಿ कामी भोगी रोगी सब बन जाते हैं वहाँ विकार होता है इले कामी भोगी रोगी एलू आगे बिड़ताे बाबा ವಿಕಾರದ ಕಾರಣ ಅಲ್ಲಿ ವಿಕಾರ ಇರೋದಿಲ್ಲ ತೋ ಯೋಗಿ ಹೊತ್ತೆ ಹೇ ಸದೈವ್ ತಂದುರುಸ್ತ್ ಆಯು ಬಿ 150 ವರ್ಷ ಹೊತ್ತಿ ಕಾಲ್ ಹೋತಾನೆ ಅಲ್ಲಿ ಯೋಗಿಗಳು ಸದಾ ಆರೋಗ್ಯವಂತರು ಆಯುಷ್ಯನೂ ಸಹ 150 ವರ್ಷ ಅಲ್ಲಿ ಯಾವುದೇ ಕಾಲ ಇರೋದಿಲ್ಲ ಇಸ್ಪರ್ ಏಕ್ ಕಥಾಬಿಸ್ ಬತಾತೆ ಹೇ ಕೊಯ್ಸೆ ಪುಚ್ಚಾ ಗಯಾ ಪಹಲೆ ಸುಖ ಚಹಿಯೇ ಯಾ ಪಹಲೆ ದುಃಖ ಚಹಿಯೇ ಅದಕ್ಕೆ ಇದರ ಮೇಲೆ ಒಂದು ಕಥೆಯನ್ನು ಕೂಡ ಹೇಳ್ತಾರೆ ಕೇಳಲಾಯಿತು ಮೊದಲು ನಿಮಗೆ ಸುಖ ಬೇಕಾ ಅಥವಾ ಮೊದಲು ನಿಮಗೆ ದುಃಖ ಬೇಕಾ ತೋ ಉನ್ಕೊ ಕೊಯ್ನೆ ಇಶಾರಾ ದಿಯಾ ಬೋಲಾ ಪಹಲೆ ಸುಖ ಚಹಿಯೇ ಆಗ ಅವರಿಗೆ ಒಬ್ಬರು ಸನ್ನೆಯಿಂದ ತಿಳಿಸಿದರು ಅವ್ರು ಹೇಳಿದರು ಮೊದಲು ನನಗೆ ಸುಖ ಬೇಕು ಕ್ಯೂಂಕಿ ಸುಖ ಮೇ ಚಲೆ ಜಾಯಂಗೆ ತೋ ವಹಾ ಕೊಯ್ ಕಾಲ್ ಆಯೇಗಾ ನಹಿ ಅಂದರ್ ಗುಸ್ ನಾ ಸಕೆ ಏಕ್ ಕಥಾ ಬನಾ ದಿ ಹೇ ಯಾಕೆ ಸುಖ ಬೇಕಂತಂದ್ರೆ ಸುಖದಲ್ಲಿ ಹೋದರೆ ಅಲ್ಲಿ ಯಾವುದೇ ಕಾಲ ಬಂದು ಕಬಳಿಸುವುದಿಲ್ಲ ಕಾಲಕ್ಕೆ ಅಲ್ಲಿ ಪ್ರವೇಶ ಇಲ್ಲ ಇದರ ಮೇಲೆ ಹೇಳ್ತಾರೆ ಬಾಬಾ ಒಂದು ಕತೆ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಬಾಪ್ ಸಮಜಾತೆ ಹೇ ತುಮ್ ಸುಖಧಾಮೆ ರಹತೆ ಹೋ ತೋ ವಹಾ ಕೊಯ್ ಕಾಲ್ ಹೋತಾ ನಹಿ ರಾವಣ್ ರಾಜ್ಯ ನಹಿ ಯಾವಾಗ ನೀವು ಸುಖಧಾಮದಲ್ಲಿ ಇರುತ್ತೀರಿ ಬಾಬಾ ಹೇಳ್ತಾರೆ ಅಲ್ಲಿ ಯಾವುದೇ ಕಾಲ ಇರೋದಿಲ್ಲ ರಾವಣನ ರಾಜ್ಯನೇ ಇರೋದಿಲ್ಲ ಫಿರ್ ಜಬ್ ವಿಕಾರಿ ಬಂತೆ ಹೇ ತೋ ಕಾಲ್ ಆತಾ ಹೇ ಯಾವಾಗ ವಿಕಾರಿಗಳಾಗ್ತೀರಿ ಆಗ ಕಾಲನ ಪ್ರವೇಶ ಆಗುತ್ತದೆ ಕಥಾಯಿ ಕಿತ್ನಿ ಬನಾದಿ ಹೈ ಕಾಲ್ ಲೇ ಗಯಾ ಫಿರ್ ಯಹ ಹುವಾ ನ ಕಾಲ್ ದೇಖ್ನೆ ಮೇ ಆತಾ ಹೇ ನ ಆತ್ಮ ದಿಖಾಯಿ ಪಡ್ತಿ ಹೈ ಇನ್ಕೋ ಕಹಾ ಜಾತಾ ಹೇ ದಂತ ಕಥಾಯ ಕಂದರಸ್ ಕಿ ಬಹೋತ್ ಕಹಾನಿಯಾ ಹೇ ಅದಕ್ಕೆ ಹೇಳ್ತಾರೆ ಬಾಬಾ ಕಥೆಗಳಂತೂ ಅನೇಕ ಮಾಡಿಬಿಟ್ಟಿದ್ದಾರೆ ಕಾಲ ಬಂದು ಕಬಳಿಸ್ಕೊಂಡು ಹೋಯಿತು ಹಾಗಾಗಿ ಹಂಗಾಯಿತು ಹಿಂಗಾಯಿತು ನೋಡ್ಲಿಕ್ಕೆ ಹೋದರೆ ಕಾಲನೂ ಕಣ್ಣಿಗೆ ಕಾಣಿಸೋದಿಲ್ಲ ಆತ್ಮವು ಸಹ ಕಣ್ಣಿಗೆ ಕಾಣಿಸೋದಿಲ್ಲ ಇದಕ್ಕೆ ಹೇಳಲಾಗ್ತದೆ ದಂತ ಕಥೆಗಳು ಕಿವಿಗೆ ಬಹಳ ಇಷ್ಟವಾದಂಥ ಕನರಸ್ ಅಂತ ಹೇಳ್ತಾರೆ ಬಾಬಾ ಇವೆಲ್ಲ ಕಥೆಗಳಾಗಿದ್ದಾವೆ ತೋ ಆ ಬಾಪ್ ಸಮಜಾತೆ ಹೇ ವಹಾ ಅಕಾಲಿ ಮೃತ್ಯು ಕಭಿ ಹೋತಾ ನಹಿ ಆಯು ಬಡಿ ಹೋತಿ ಪವಿತ್ರ ಹತೆ ಹೇ ಸೋಲಾ ಕಲ ಫಿರ್ ಕಲ ಕಮ್ ಹೋತೆ ಹೋತೆ ಏಕದಮ್ ನೋ ಕಲ ಹೊಚ್ಚಾತೆ ಹೇ ಅದಕ್ಕೆ ಬಾಬಾ ಹೇಳ್ತಾರೆ ಅಲ್ಲಿ ಆಯುಷ್ಯ ದೊಡ್ಡದು ಪವಿತ್ರವಾಗಿರ್ತಾರೆ 16 ಕಲೆಯಿಂದ ಕಡಿಮೆ ಆಗ್ತಾ ಆಗ್ತಾ ಯಾವುದೇ ಕಲೆಗಳು ಈಗ ಉಳಿದಿಲ್ಲ ತುಮೆ ನಿರ್ಗುಣ ಹಾರೆ ಮೇ ಕೊಯ್ ಗುಣ ನಾಹಿ ಏಕ್ ನಿರ್ಗುಣ ಸಂಸ್ಥಾ ಬಿ ಬಚ್ಚೊಂಕಿ ಹೇ ಹೇಳ್ತಾರೆ ನಾವು ನಿರ್ಗುಣಹಾರಿಗಳು ನಮ್ಮಲ್ಲಿ ಯಾವುದೇ ಗುಣ ಇಲ್ಲ ಒಂದು ನಿರ್ಗುಣ ಮಕ್ಕಳದ್ದು ಸಂಸ್ಥೆನೂ ಕೂಡ ಇದೆ ಕಹತೆ ಹೇ ಹಮಾರೆ ಮೇ ಕೊಯ್ ಗುಣ ನಾಹಿ ಹಮ್ಕೋ ಗುಣವಾನ್ ಬನಾವು ಸರ್ವಗುಣ ಸಂಪನ್ ಬನಾವು ಹೇಳ್ತಾರೆ ನಮ್ಮಲ್ಲಿ ಯಾವುದೇ ಗುಣ ಇಲ್ಲ ನಮ್ಮನ್ನು ಗುಣವಂತರನ್ನಾಗಿ ಮಾಡಿ ಸರ್ವಗುಣ ಸಂಪನ್ನ ಮಾಡಿ ತೋ ಬಾಪ್ ಕಹತೆ ಹೇ ಪವಿತ್ರ ಬನ್ನ ಹೇ ಮರಣ ಬಿ ಹೇ ಸಬಕು ಬಾಬ್ ಹೇಳ್ತಾರೆ ಅವಶ್ಯವಾಗಿ ಏನಾಗಬೇಕೀಗ
ಪವಿತ್ರರಾಗಬೇಕು. ಸಾಯೋದಂತೂ ಎಲ್ಲರೂ ಸಾಯಲೇಬೇಕು. ಇತ್ನೇ ಢೇರ್ ಮನುಷ್ಯ ಸತ್ಯಗ್ಮೆ ನಹಿ ಹೋತೆ ಅಭಿ ತೋ ಕಿತ್ನೇ ಢೇರ್ ಹೇ. ಇಷ್ಟೆಲ್ಲ ಮನುಷ್ಯರು ಸತ್ಯಗದಲ್ಲಿ ಇರುವುದಿಲ್ಲ. ಈಗ ಅನೇಕ ಮನುಷ್ಯರು ವಹ ಬಚ್ಚಾ ಬಿ ಯೋಗ ಬಲ್ ಸೇ ಹೋತಾ ಹೇ. ಯಹ ತೋ ದೇಖೋ ಕಿತ್ನೇ ಬಚ್ಚೆ ಪೈದಾ ಕರ್ತೆ ರಹತೆ ಹೇ. ಅಲ್ಲಿ ಮಗುವಿನ ಜನ್ಮನು ಸಹ ಯೋಗ ಬಲದಿಂದ ಆಗುತ್ತದೆ. ಇಲ್ಲಿ ಇಲ್ಲಿ ಅನೇಕ ಮಕ್ಕಳಿಗೆ ಜನ್ಮ ಕೊಡುತ್ತಿರುತ್ತಾರೆ. ಬಾಪ್ ಫಿರ್ ಬಿ ಕಹತೆ ಹೇ ಬಾಪ್ಕೋ ಯಾದ್ ಕರು. ಆದರೂ ಕೂಡ ತಂದೆ ಹೇಳ್ತಾರೆ, ಮಕ್ಕಳೇ ತಂದೆನ ನೆನಪು ಮಾಡಿ. ವಹ ಬಾಪ್ ಹಿ ಪಡಾತೆ ಹೇ. ಟೀಚರ್ ಪಡಾನೆ ವಾಲ ಯಾದ ಪಡ್ತಾ ಹೇ. ತುಮ್ ಜಾನ್ತೆ ಹೋ ಶಿವ ಬಾಬಾ ಹಮ್ಕೋ ಪಡಾ ರಹೇ ಹೇ. ಕ್ಯಾ ಪಡಾತೆ ಹೇ ವಹ ಬಿ ತುಮ್ಕೋ ಮಾಲೂಮ್ ಹೇ. ಇಲ್ಲಿ ನಮಗೆ ಗೊತ್ತು, ಶಿವ ಬಾಬಾ ನಮಗೆ ಓದಿಸುತ್ತಿದ್ದಾರೆ. ಏನು ಓದಿಸ್ತಾರೆ ಅದು ಕೂಡ ಮಕ್ಕಳಿಗೆ ಗೊತ್ತು. ತೋ ಬಾಪ ಅಥವಾ ಟೀಚರ್ಸೇ ಯೋಗ ಲಗಾನಾ ಹೇ. ನಾಲೆಜ್ ಬಹುತ್ ಉಂಚಿ ಹೇ. ಅಭಿ ತುಮ್ ಸಬ್ಕಿ ಸ್ಟೂಡೆಂಟ್ ಲೈಫ್ ಹೇ. ಬಾಬಾ ಮತ್ತು ಶಿಕ್ಷಕ ಯೋಗವನ್ನು ಜೋಡಿಸಬೇಕು ಶಿಕ್ಷಕನ ಜೊತೆಗೆ. ಯಾಕೆಂದರೆ ಶಿಕ್ಷಕ ಕೊಡುವಂಥ ಈ ಜ್ಞಾನ ಬಹಳ ಶ್ರೇಷ್ಠವಾಗಿದೆ. ನಮ್ಮೆಲ್ಲರದು ಈಗ ವಿದ್ಯಾರ್ಥಿ ಜೀವನವಾಗಿದೆ. ತೊ ಐಸಿ ಯೂನಿವರ್ಸಿಟಿ ಕಭಿ ದೇಖಿ ಜಹಾ ಬಚ್ಚೆ ಬೂಢೆ ಜವಾನ್ ಸಬ್ ಇಕಟ್ಟೆ ಪಡ್ತೆ ಹೋ. ಏಕ ಹಿ ಸ್ಕೂಲ್ ಏಕ ಹಿ ಪಡಾನ ವಾಲ ಟೀಚರ್ ಹೋ ಔರ್ ಜಿಸ್ಮೇ ಬ್ರಹ್ಮ ಸ್ವಯಂ ಹಿ ಪಡ್ತಾ ಹೋ. ವಂಡರ್ ಹೇ ನಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದು ಒಂದೇ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಬಾಬಾ. ಹಾಗಾಗಿ ಇದು ಒಂದೇ ಯೂನಿವರ್ಸಿಟಿಯಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಕೂಡ ಒಂದೇ ಸ್ಕೂಲಲ್ಲಿ ಒಬ್ಬ ಶಿಕ್ಷಕನಿಂದ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಏನು ಮಾಡ್ತಿದ್ದಾರೆ, ಇಲ್ಲಿ ಓದಿಸ್ತಿದ್ದಾರೆ. ಬ್ರಹ್ಮ ತಂದೆ ಅವರು ಕೂಡ ಸ್ವಯಂ ಇಲ್ಲಿ ಓದ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಎಷ್ಟು ವಂಡರ್ ಆಗಿದೆ. ಶುಭಾಬ ತುಮಕೋ ಪಡಾತೆ ಹೇ ಯ ಬ್ರಹ್ಮ ಬಿ ಸುಂತೆ ಹೇ ಬಚ್ಚಾ ಚಾಹೆ ಬೂಡ ಕೋಯಿ ಬಿ ಪಡ್ ಸಕ್ತೆ ಹೇ. ಇಲ್ಲಿ ಶುಭಾಬ ನಾವು ಮಕ್ಕಳಿಗೆ ಓದಿಸ್ತಿದ್ದಾರೆ, ಬ್ರಹ್ಮ ತಂದೆಯೂ ಕೂಡ ಅವರು ಕೂಡ ಓದ್ತಿದ್ದಾರೆ. ಅದಕ್ಕೆ ಮಕ್ಕಳಿರ್ಬೋದು ವೃದ್ಧರಿರ್ಬೋದು ಯಾರು ಬೇಕಾದ್ರೂ ಕೂಡ ಈ ವಿಶ್ವವಿದ್ಯಾಲಯದಲ್ಲಿ ಓದ್ಬೋದು. ತೊ ತುಂಬಿ ಪಡ್ತೆ ಹುನ ಯಹ ನಾಲೆಜ್ ಯಹ ಪಡ್ನ ಶುರು ಕರ್ದಿಯಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಕೂಡ ಈ ಜ್ಞಾನವನ್ನು ಓದ್ತಾ ಇದ್ದೀರಿ, ಈಗ ಓದೋದನ್ನು ಶುರು ಮಾಡಿಬಿಟ್ಟಿದ್ದೀರಿ. ದಿನ ಪ್ರತಿದಿನ ಟೈಮ್ ಕಮ್ ಹೊತ್ತಾ ಚಲಾ ಜಾತಾ ಹೇ. ದಿನ ಪ್ರತಿದಿನ ಸಮಯ ಕಡಿಮೆ ಆಗ್ತಾ ಹೋಗ್ತಿದೆ. ಅಭಿ ತುಮ್ ಬೇಹದ್ ಮೇ ಚಲೆ ಗೈ ಹೋ ಜಾನ್ತೆ ಹೋ ಯ 5000 ವರ್ಷ ಕಾ ಚಕ್ರ ಕೈಸೆ ಪಾಸ್ ಹುವಾ ಪಹಲೆ ಏಕ ಧರ್ಮತ. ಈಗ ತಾವು ಮಕ್ಕಳು ಬೇಹದ್ದಿನಲ್ಲಿ ಹೋಗಿ ಬಿಟ್ಟಿದ್ದೀರಿ. ಗೊತ್ತು 5000 ವರ್ಷದ ಚಕ್ರ ಹೇಗೆ ಕಳೆದು ಹೋಯಿತು. ಮೊದಲು ಒಂದೇ ಧರ್ಮ ಇತ್ತು, ಅಭಿ ಕಿತ್ನೇ ಢೇರ್ ಧರ್ಮ ಹೇ ಅಭಿ ಸಾವರ್ಟಿ ನಹಿ ಕಹೆಂಗೆ. ಈಗ ಅನೇಕ ಧರ್ಮಗಳು, ಇದಂತೂ ರಾಜಧಾನಿ ಅಲ್ಲ, ಇನ್ಕೋ ಕಹಾಚಾತಾಯ್ ಪ್ರಜಾಕ ಪ್ರಜಾಪರ್ ರಾಜ್ಯ. ಇದಕ್ಕೆ ಹೇಳಲಾಗ್ತದೆ ಪ್ರಜೆಗಳದ್ದು ಪ್ರಜೆಗಳ ಮೇಲೆ ರಾಜ್ಯ. ತೊ ಪಹಲೆ ಪಹಲೆ ಬಹುತ್ ಪವರ್ಫುಲ್ ಧರ್ಮ ಥಾ ಸಾರೆ ವಿಶ್ವಕ್ಕೆ ಮಾಲೀಕತೆ. ಮೊದಲು ಇಷ್ಟು ಪವರ್ಫುಲ್ ಧರ್ಮ ಇತ್ತು, ಇಡೀ ವಿಶ್ವದ ನೀವು ಮಾಲೀಕರಿದ್ರಿ. ಅಭಿ ಅಧರ್ಮಿ ಬಂದ್ ಪಡೆ ಹೇ ಕೋಯಿ ಧರ್ಮ ನಹಿ ಹೇ. ಈಗ ಎಲ್ಲರೂ ಅಧರ್ಮಿಗಳಾಗಿ ಬಿಟ್ಟಿದ್ದಾರೆ, ಯಾವುದೇ ಧರ್ಮ ಇಲ್ಲ. ಸಬ್ ಮೇ ಪಾಂಚ್ ವಿಕಾರ ಹೇ. ಅದಕ್ಕೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಪಂಚ ವಿಕಾರಗಳಿದ್ದಾವೆ. ತೊ ಬೇಹದ್ ಕಾ ಬಾಪ್ ಕಹತೆ ಹೇ ಬಚ್ಚೋ ಅಬ್ ಧೈರ್ಯ ಧರು ಬಾಕಿ ಥೋಡಾ ಸಮಯ ತುಮ್ ಇಸ್ ರಾವಣ್ ರಾಜ್ಯ ಮೇ ಹೋ. ಅದಕ್ಕೆ ಬಾಬ ಹೇಳ್ತಾರೆ ಸ್ವಲ್ಪ ಧೈರ್ಯ ಇಟ್ಟುಕೊಳ್ಳಿ, ಸ್ವಲ್ಪ ಸಮಯಕ್ಕಾಗಿ ಅಷ್ಟೇ ನೀವು ಈಗ ರಾವಣ ರಾಜ್ಯದಲ್ಲಿದ್ದೀರಿ. ಅಚ್ಚಿ ರೀತಿ ಪಡೆಂಗೆ ತೋ ಫಿರ್ ಸುಖಧಾಮೆ ಚಲೇ ಜಾಂಗೆ ಯಹೆ ದುಃಖಧಾಮ್. ಒಳ್ಳೆಯ ರೀತಿ ಓದಿದ್ದೆ ಆದರೆ ಸುಖಧಾಮದಲ್ಲಿ ಹೋಗಬಹುದು, ಇದು ದುಃಖಧಾಮವಾಗಿದೆ. ತುಮ್ ಅಪ್ನೇ ಶಾಂತಿಧಾಮ್ ಔರ್ ಸುಖಧಾಮ್ ಕೋ ಯಾದ್ ಕರು ಇಸ್ ದುಃಖಧಾಮ್ ಕೋ ಭೂಲ್ತೆ ಜಾವು. ನೀವು ನಿಮ್ಮ ಶಾಂತಿಯ ಧಾಮ ಸುಖಧಾಮವನ್ನು ನೆನಪು ಮಾಡಿ ಈ ದುಃಖಧಾಮವನ್ನು ಮರೆಯುತ್ತಾ ಹೋಗಿ. ಆತ್ಮ ಅಂಕ ಬಾಪ್ ಡೈರೆಕ್ಷನ್ ದೇತೆ ಹೇ ಹೇ ರೂಹಾನಿ ಬಚ್ಚೋ. ರೂಹಾನಿ ಬಚ್ಚೋನೆ ಇಸ್ ಆರ್ಗನ್ಸ್ ದ್ವಾರ ಸುನ. ಆತ್ಮಗಳ ತಂದೆ ಡೈರೆಕ್ಷನ್ ಕೊಡ್ತಿದ್ದಾರೆ. ಹೇ ಆತ್ಮಿಕ ಮಕ್ಕಳೇ, ಆತ್ಮಿಕ ಮಕ್ಕಳು ಕರ್ಮೇಂದ್ರಿಯಗಳ ಮೂಲಕ ಕೇಳಿಸಿಕೊಂಡಿದ್ದೀರಿ. ತೋ ತುಮ್ ಆತ್ಮಾಯೇ ಜಬ್ ಸತ್ಯುಗ್ಮೆ ಸತೋ ಪ್ರಧಾನ್ ಥಿ ತೋ ತುಮಾರ ಶರೀರ್ ಬಿ ಫಸ್ಟ್ ಕ್ಲಾಸ್ ಸತೋ ಪ್ರಧಾಂತ. ಯಾವಾಗ ನೀವು ಆತ್ಮಗಳು ಸತ್ಯಗದಲ್ಲಿ ಸತೋ ಪ್ರಧಾನ ಇದ್ರಿ ಆಗ ನಿಮ್ಮ ಶರೀರವು ಸಹ ಬಾಬಾ ಹೇಳ್ತಾರೆ ಫಸ್ಟ್ ಕ್ಲಾಸ್ ಸತೋ ಪ್ರಧಾನವಿತ್ತು.
तुम बड़े धनवान थे, फिर पुनर्जन्म लेते लेते क्या बन गए हो? रात दिन का फर्क है। इष्ट धनवंतरिद्री सत्तो प्रधानरिद्री पुनर्जन्म पड़कोता ऐनबिट्री अदकू इदकू हगलु रात्रिय व्यत्यास इदे। दिन में हम स्वर्ग में थे, हगलनल्ली नीवु स्वर्गदल्लिद्री, ईग रात्रियल्ली नरकदल्ली बंदिद्दीरि। इदक्के हेळलागुत्तदे ब्रह्मन ಮತ್ತು ಬ್ರಾಹ್ಮಣರ ಹಗಲು ಮತ್ತು ರಾತ್ರಿಯಾಗಿದೆ. 63 ಜನ್ಮ ಧಕ್ಕೆ ಖಾತೆ ರಹತೆ ಹೇ ಅಂಧಿಯಾರಿ ರಾತ್ರೇನ 63 ಜನ್ಮ ಪೆಟ್ಟುಗಳನ್ನು ತಿಂತಾ ಇರ್ತೀರಿ. ಕರೆ ಅಜ್ಞಾನ ಎನ್ನುವಂತಹ ರಾತ್ರಿಯಾಗಿದೆ. ಭಟಕ್ತೆ ರಹತೆ ಹೇ ಅಲೆದಾಡ್ತಾ ಇರ್ತಾರೆ. ಭಗವಾನ್ ಕೋಯ್ಕೋ ಮಿಲ್ತಾ ಹೇ ನಹಿ, ಭಗವಂತ ಮಾತ್ರ ಯಾರಿಗೂ ಸಿಗೋದಿಲ್ಲ. ಇಸ್ಕೋ ಕಹಾ ಜಾತಾ ಹೇ ಭೂಲ್ ಭುಲಯ್ಯಾ ಕಾ ಖೇಲ್. तो बाप तुम बच्चों को सारे सृष्टि के आदि मध्य अंत का समाचार सुनाते हैं. इदक्के हेळलागुत्तदे मरेतु मरेसुवंतह आटवागिदे. बाबा नावु मक्कळन्नु इडी जगत्तिन आदि मध्य अंत्यद ज्ञानवन्न समाचारवन्न नमगे तिळिस्ता इद्दारे. अच्छा मीठे मीठे सिकिल्लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. धरना के लिए मुख्य सर. दर दर धक्के खाने की आदत छोड़, भगवान की पढ़ाई ध्यान से पढ़नी है. बाबा हेल्तारे ಅಲ್ಲಿ ಇಲ್ಲಿ ಅಲೆದಾಡುವ ಅಭ್ಯಾಸವನ್ನು ಬಿಟ್ಟು ಭಗವಂತ ಕೊಡುವ ಶಿಕ್ಷಣವನ್ನು ಗಮನದಿಂದ ಓದಬೇಕು. ಅಲ್ಲಿ ಇಲ್ಲಿ ಅಲೆದಾಡೋದನ್ನು ಬಿಟ್ಟು ಭಗವಂತ ಓದಿಸುವ ಶಿಕ್ಷಣ ಗಮನದಿಂದ ಓದಬೇಕು. ಕಭಿ ಅಬ್ಸೆಂಟ್ ನಹಿ ಹೋನಾ ಹೇ, ಎಂದಿಗೂ ಬಾಬೆಲ್ತರೆ ಅಬ್ಸೆಂಟ್ ಆಗಬಾರದು, ಗೈರ್ಹಾಜರು ಆಗಬಾರದು. ಬಾಪ್ ಸಮಾನ್ ಟೀಚರ್ ಬಿ ಜರೂರ್ ಬನ್ನಾ ಹೇ, ತಂದೆ ಸಮಾನ ಅವಶ್ಯವಾಗಿ ಟೀಚರ್ ಆಗಬೇಕು. ಪಡಕರ್ ಫಿರ್ ಪಡಾನ ಹೈ, ಓದಿ ಮತ್ತೆ ಓದಿಸಬೇಕು. ಎರಡನೇದು ಸತ್ಯನಾರಾಯಣ್ಗೆ ಸಚ್ಚಿ ಕಥಾ ಸುನ ನರಸೆ ನಾರಾಯಣ್ ಬನ್ನ ಹೈ. ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣ ಆಗಬೇಕು. ಐಸಾ ಇಜ್ಜತ್ವಾನ್ ಸ್ವಯಂಕೋ ಸ್ವಯಂ ಹಿ ಬನಾನ ಹೈ. ಅದಕ್ಕೆ ಈ ರೀತಿ ಬಾಬಾ ಹೇಳ್ತಾ ಇದ್ದಾರೆ, ಮರ್ಯಾದಿತರು ಅಲ್ವಾ, ಹಾಗಾಗಿ ಈ ರೀತಿ ಮರ್ಯಾದಿತರು ಸ್ವಯಂಗೆ ಸ್ವಯಂ ಮಾಡಿಕೊಳ್ಳಬೇಕು. ಕಭಿ ಭೂತೋಂಕೆ ವಶೀಭೂತೋ ಇಜ್ಜತ್ ಗವಾನಿ ನಹಿ ಹೇ, ಎಂದಿಗೂ ಭೂತಗಳಿಗೆ ವಶೀಭೂತರಾಗಿ ಗೌರವವನ್ನು ಕಳೆದುಕೊಳ್ಳಬಾರದು. ಎಂದಿಗೂ ಭೂತಗಳಿಗೆ ವಶೀಭೂತರಾಗಿ ಗೌರವವನ್ನು ಕಳೆದುಕೊಳ್ಳಬಾರದು. ವರದಾನ ಸಂಬಂಧ ಅವರ ಪ್ರಾಪ್ತಿಯೊಂಕಿ ಸ್ಮೃತಿ ದ್ವಾರ, ಸಂಬಂಧ ಮತ್ತು ಪ್ರಾಪ್ತಿಗಳ ಸ್ಮೃತಿಯ ಮೂಲಕ ಸದಾ ಖುಷಿಮೆ ರಹನೆ ವಾಲೆ ಸಹಜ್ ಯೋಗಿ ಭವ. ಸಂಬಂಧ ಮತ್ತು ಪ್ರಾಪ್ತಿಗಳ ಸ್ಮೃತಿಯ ಮೂಲಕ ಸದಾ ಖುಷಿಯಲ್ಲಿ ಇರುವಂತಹ ಸಹಜ ಯೋಗಿ ಭವ. ಸಹಜ ಯೋಗಕ್ಕೆ ಆಧಾರ ಸಂಬಂಧ ಅವರ ಪ್ರಾಪ್ತಿ, ಸಹಜ ಯೋಗಕ್ಕೆ ಆಧಾರ ಸಂಬಂಧ ಮತ್ತು ಪ್ರಾಪ್ತಿ. ಸಂಬಂಧಕ್ಕೆ ಆಧಾರ ಪರ ಪ್ಯಾರ ಪೈದಾ ಹೋತಾ ಹೇ, ಅವರು ಜಹ ಪ್ರಾಪ್ತಿಯ ಹೋತಿ ಹೇ ವಹ ಮನ್ ಬುದ್ಧಿ ಸಹಜ ಜಾತಾ ಹೇ. ಸಂಬಂಧದ ಆಧಾರದಿಂದ ಬಾಬಾ ಹೇಳ್ತಾರೆ ಪ್ರೀತಿ ಹುಟ್ಟಿಕೊಳ್ಳುತ್ತದೆ. ಎಲ್ಲಿ ಪ್ರಾಪ್ತಿಗಳಿದ್ದವೆಯೋ, ಪ್ರಾಪ್ತಿಗಳು ಇದ್ದಲ್ಲಿ ಅಲ್ಲಿ ಅವಶ್ಯವಾಗಿ ಸಹಜವಾಗಿ ಮನಸ್ಸು ಬುದ್ಧಿ ಹೋಗುತ್ತದೆ. ತೊ ಸಂಬಂಧ ಮೇ ಮೇರೇಪನ್ಗೆ ಅಧಿಕಾರ ಸೆ ಯಾದ ಕರೋ ದಿಲ್ ಸೆ ಕಹೋ ಮೇರಾ ಬಾಬಾ. ತೊ ಬಾಪ ದ್ವಾರ ಜೋ ಶಕ್ತಿಯೋಂಕ ಜ್ಞಾನ ಕಾ ಗುಣೋಂಕ ಸುಖ ಶಾಂತಿ ಆನಂದ ಪ್ರೇಮ ಕಾ ಖಜಾನ ಮಿಲಾ ಹೇ ಉಸೆ ಸ್ಮೃತಿ ಮೇ ಇಮರ್ಜ್ ಕರೋ, ಇಸ್ಸೆ ಅಪಾರ ಖುಷಿ ರಹೇಗಿ ಔರ್ ಸಹಜ ಯೋಗಿ ಬಿ ಬನ್ ಜಾಯೆಂಗೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಸಂಬಂಧ, ಬಾಬನ ಜೊತೆಗೆ ಸಂಬಂಧ ಇದೆ. ಅದಕ್ಕೆ ಬಾಬಾ ನನ್ನವರು, ಅದಕ್ಕೆ ನನ್ನವರು ಅನ್ನುವಂಥ ನನ್ನತನದ ಆಧಾರದಿಂದ ತಂದೆನ ನೆನಪು ಮಾಡಿ ಹೃದಯದಿಂದ ಹೇಳಿ ನನ್ನ ಬಾಬಾ ಮೇರಾ ಬಾಬಾ.
ಆಗ ಬಾಬನ ಮೂಲಕ ಯಾವ ಶಕ್ತಿಗಳು ಜ್ಞಾನ ಗುಣ ಶಕ್ತಿ ಸುಖ ಆನಂದ ಅಲ್ವಾ ಪ್ರೇಮದ ಖಜಾನೆಗಳು ಏನು ಸಿಗ್ತವೆಯೋ ಬಾಬತ್ತಿಸ್ತಾ ಇದ್ದರೆ ಅದನ್ನು ಸ್ಮೃತಿ ಮಾಡಿಕೊಳ್ಳಿ, ನೆನಪು ಮಾಡಿಕೊಳ್ಳಿ. ಇದರಿಂದ ಅಪಾರವಾದಂತಹ ಖುಷಿ ಇರುವುದು, ಸಹಜ ಯೋಗಿಗಳಾಗುವಿರಿ. ಶ್ಲೋಗನ್: ದೇಹ ಭಾನ್ಸೆ ಮುಕ್ತ ಬನು ತೋ ದೂಸ್ರೆ ಸ ಬಂಧನ್ ಸ್ವತಃ ಖತಂ ಹೋಚಾಂಗೆ. ದೇಹದ ಅಭಿಮಾನದಿಂದ ಮುಕ್ತರಾಗ್ರಿ, ಆಗ ಅನ್ಯ ಎಲ್ಲ ಬಂಧನಗಳು ಸ್ವತಃ ಸಮಾಪ್ತಿಯಾಗುತ್ತವೆ. ದೇಹ ಅಭಿಮಾನದಿಂದ ಮುಕ್ತರಾಗ್ರಿ, ಆಗ ಅನ್ಯ ಎಲ್ಲ ಬಂಧನಗಳು ಸ್ವತಃವಾಗಿ ಸಮಾಪ್ತಿಯಾಗುತ್ತವೆ. ಅಚ್ಚ ಓಂ ಶಾಂತಿ. ಇವತ್ತಿನ ಸಮಾನವಾಗಿದೆ, ನಾನು ಆತ್ಮ ಅಲ್ವಾ ಪರಮ ಪವಿತ್ರ ಆಗಿದ್ದೇನೆ, ನಾನು ಆತ್ಮ ಪರಮ ಪವಿತ್ರ ಆಗಿದ್ದೇನೆ. ಅಚ್ಚ ಓಂ ಶಾಂತಿ. ಶಬ್ದಗಳಲ್ಲಿ ಹೇಗೆ ಹೇಳಲಿ ನಿನ್ನ ಪಾಲನೆಯನು ಬಾಬ, ನಿನ್ನ ಪಾಲನೆಯನು ಬಾಬ. ವರದಾನಿ ಕರವ ನಿನ್ನ ಸದಾ ನನ್ನ ಶಿರದಿ ಕಂಡೇ, ವಾತ್ಸಲ್ಯ ತುಂಬಿದಂಥ ನಿನ್ನ ನೋಟದಿಂದ ನಮ್ಮ ಶೃಂಗರಿಸಿ ಗುಣಗಳಿಂದ ಪಾಲನೆಯನು ಬಾಬ, ನಿನ್ನ ಪಾಲನೆಯನು ಬಾಬ. ಸಂಕಲ್ಪ ಶ್ವಾಸವನ್ನು ಅಪಹರಿಸಿ ಮಕ್ಕಳಿಂದ ಹೋಲಿಕೆಯ ನಿನ್ನ ಬಾಬ ಇನ್ನೆಲ್ಲೂ ಕಾಣಲಿಲ್ಲ. ನಿನ್ನಂತೆ ಮಾಡಿ ನಮ್ಮನು, ನಿನ್ನಂತೆ ಮಾಡಿ ನಮ್ಮನು, ಅದ ಹೇಗೆ ತಾನೆ ಮರೆಯಲಿ ನಿನ್ನ ಪಾಲನೆಯನು ಬಾಬ, ನಿನ್ನ ಪಾಲನೆಯನು ಬಾಬ. ನಿಷ್ಕಾಮ ನಿನ್ನ ಸೇವಿ ಆದರ್ಶ
ನಿನ್ನ ಪಾಲನೆಯನು ಬಾಬಾ, ನಿನ್ನ ಪಾಲನೆಯನು ಬಾಬಾ. ನಾ ಹೀಗೆ ತಾನೆ ಮರೆಯಲಿ, ನಾ ಹೀಗೆ ತಾನೆ ಮರೆಯಲಿ. ನೀನು ನಿನ್ನ ಪಾಲನೆಯನು ಬಾಬಾ, ನಿನ್ನ ಪಾಲನೆಯನು ಬಾಬಾ, ನಿನ್ನ ಪಾಲನೆಯನು.